ನುಬಿಗತಿಯನ್ನ ಗೆಲ್ಲಿಸಿ ಬೀಗ್ತಾರ ಸಚಿವ ಶೆಟ್ಟರ್ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಂಗಲ ಅಂಗಡಿ ಅವರ ಗೆಲುವಿಗಾಗಿ ಸಚಿವ ಜಗದೀಶ್ ಶೆಟ್ಟರ್ ಪಣ ತೊಟ್ಟಿದ್ದಾರೆ. ಹೀಗಾಗಿ ಬೆಳಗಾವಿ ಲೋಕಸಭಾ ಚುನಾವಣೆಯ ಸ್ಪರ್ಧಾ ಕಣ ಜೋರಾಗಿ ಕಾಣ್ತಾ ಇದೆ. ನೋ ಜಗದೀಶ್ ಶೆಟ್ಟರ್ ಅವರ ಕಾರ್ಯತಂತ್ರ ವರ್ಕೌಟ್ ಆಗತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ಬೆಳಗಾವಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಜಗದೀಶ್ ಶೆಟ್ಟರ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಶ್ರದ್ಧಾ ಶೆಟ್ಟರ್ ಅನ್ನ ಸಸಿಯಾಗಿ ಪಡೆಕೊಂಡ್ರು, ಆದ್ರೆ ಎಲ್ಲೋನ್ ಕಡೆ ಈಗ ಬೀಗತಿ ಕಣದಲ್ಲಿ ಇರೋದ್ರಿಂದ ಚುನಾವಣಾ ಕಣದಲ್ಲಿ ಜಗದೀಶ್ ಶೆಟ್ಟರ್ ಅವರು ಶತಾಯ ಗತಾಯ ಅವರ ಗೆಲುವಿಗೆ ಶ್ರಮವನ್ನ ವಹಿಸುತ್ತಿದ್ದಾರೆ ಅನ್ನೋದು ಬಹಳಷ್ಟು ಎವಿಡೆಂಟ್ ಆಗಿ ಕಾಣ್ತಾ ಇದೆ. ಇದಕ್ಕೆ ಒಂದು ಎಕ್ಸಾಂಪಲ್, ಅವರು ಚುನಾವಣೆ ಘೋಷಣೆಗೆ ಮುಂಚೆಯಿಂದಲೇ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿರೋದು. ಖಂಡಿತವಾಗಿಯೂ ಸ್ಮಿತಾ, ಬೆಳಗಾವಿ ಬೈ ಎಲೆಕ್ಷನ್ಗೆ ಘೋಷಣೆ ಆದಂತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಅವರೇ ಚುನಾವಣಾ ಅಭ್ಯರ್ಥಿ ಕಣಕ್ಕಿಳಿಬೇಕು ಅಂತಕಂತ ಆದೇಶವನ್ನ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ, ನಾನು ಈಗ ಸಚಿವನಾಗಿದ್ದೀನಿ, ಇದರಲ್ಲೇ ತೃಪ್ತಿ ಪಡ್ತಾ ಇದ್ದೀನಿ. ಹಾಗಾಗಿ ಬೆಳಗಾವಿ ಬೈ ಎಲೆಕ್ಷನ್ ಚುನಾವಣಾ ಟಿಕೆಟ್ಗೆ ದಿವಂಗತ ಅಂಗಡಿಯವರ ಪತ್ನಿಗೆ ಕೊಟ್ಟಿದ್ದೆ, ಅದರಲ್ಲಿ ಅವರನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಂದಾಗಿರುತ್ತೆ ಅಂತಕ್ಕಂಥ ನಯವಾದ ತಿರಸ್ಕಾರವನ್ನು ಜಗದೀಶ್ ಶೆಟ್ಟರ್ ಮಾಡ್ತಾರೆ. ಅದರಂತೆ ಜಗದೀಶ್ ಶೆಟ್ಟರ್ ಅವರ ಮನವಿಯ ಮೇರೆಗೆ ದಿವಂಗತ ಸುರೇಶ್ ಅಂಗಡಿಯವರ ಪತ್ನಿಗೆ ಬೆಳಗಾವಿ ಬೈ ಎಲೆಕ್ಷನ್ಗೆ ಟಿಕೆಟ್ ಲಭ್ಯವಾಗುತ್ತೆ. ಆನಂತರ ಜಗದೀಶ್ ಶೆಟ್ಟರ್ ತಮ್ಮದೇ ಆದಂಥ ಕಾರ್ಯತಂತ್ರವನ್ನು ರೂಪಿಸಿ ಈವರೆಗೂ ಕೂಡ ಚುನಾವಣಾ ಅಖಾಡವನ್ನು ಬಿಟ್ಟು, ಬೆಳಗಾವಿಯನ್ನು ಬಿಟ್ಟು ಎಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಕದ್ದಲಿಲ್ಲ. ತಮ್ಮ ಬೀಗತಿಯನ್ನು ಗೆಲ್ಲಿಸೋದ್ರ ಮೂಲಕ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ಈವರೆಗೂ ಕೂಡ ಚುನಾವಣಾ ಕ್ಯಾಂಪೇನನ್ನು ಮಾಡ್ತಾ ಇರ್ತಕ್ಕಂಥ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ಗೊಂದಲಗಳು ಕೂಡ ಮೂಡಿದಾಗಲೇ ಬೆಳಗಾವಿಯಲ್ಲಿ ಅನೇಕ ಬಣಗಳಿದ್ರೂ ಸಹಿತವಾಗಿ ಭಾರತೀಯ ಜನತಾ ಪಕ್ಷವನ್ನು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋದು, ಜೊತೆಗೆ ಯಾವುದೇ ಭಿನ್ನಮತ ಇರ್ಬೋದು, ನಾಯಕರ ನಡುವಿನ ವೈಮನಸ್ಸು, ಇತರ ಗೊಂದಲಗಳು ಮೂಡದಂತೆ ಶೆಟ್ಟರ್ ತಮ್ಮದೇ ಆದಂಥ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಆ ಮೂಲಕ ತಮ್ಮ ಬೀಗತಿಯನ್ನು ಗೆಲ್ಲಿಸೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಏನು ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂಥ ಹೋಲ್ಡಿಂಗ್ ಇದೆ ಅದನ್ನು ಮತ್ತೊಮ್ಮೆ ಸಾಬೀತು ಮಾಡ್ತಕ್ಕಂಥ ಕಾಯಕದಲ್ಲಿ ಜಗದೀಶ್ ಶೆಟ್ಟರ್ ನಿರತರಾಗಿದ್ದಾರೆ. ಆ ಮೂಲಕ ತಮ್ಮ ಬೀಗರಾಗಿರ್ತಕ್ಕಂಥ ಸುರೇಶ್ ಅಂಗಡಿ ಅವರ ಕಾರ್ಯಕ್ರಮಗಳಿರ್ಬೋದು, ಅವರು ರೂಪಿಸಿದಂಥ ಹತ್ತು ಹಲವು ಕಾರ್ಯಕ್ರಮಗಳ ಆಧಾರದ ಮೇಲೆ ಮತ ಕೇಳ್ತಾ ಇದ್ದಾರೆ. ಒಂದು ಕಡೆ ಅನುಕಂಪ, ಇನ್ನೊಂದು ಕಡೆ ಅಭಿವೃದ್ಧಿ ಕಾರ್ಯಗಳು, ಇನ್ನೊಂದು ಕಡೆ ರಾಜ್ಯ ಮತ್ತು ಕೇಂದ್ರದಲ್ಲಿ ತಮ್ಮದೇ ಆದಂಥ ಸರ್ಕಾರ ಇರ್ತಕ್ಕಂಥದ್ದು. ಈ ಎಲ್ಲದರ ಜೊತೆಗೆ ಸುರೇಶ್ ಅಂಗಡಿ ಮತ್ತು ಜಗದೀಶ್ ಶೆಟ್ಟರ್ ಅವರ ಕುಟುಂಬ ಏನು ಬೀಗತನದ ಒಡನಾಟ ಇದೆ ಅದು ಕೂಡ ಈ ಚುನಾವಣೆ ಮೇಲೆ ಒಂದು ರೀತಿಯ ಮತಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶೆಟ್ಟರ್ ಕಾರ್ಯೋನ್ಮುಖರಾಗಿದ್ದು ತಮ್ಮ ಬೀಗತಿಯನ್ನು ಲೋಕಸಭೆಗೆ ಕಳಿಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಕಾರ್ಯತಂತ್ರಗಳನ್ನು ರೂಪಿಸಿದ್ದು. ಈ ಚುನಾವಣೆಯಲ್ಲಿ ಶೆಟ್ಟರ್ ಅವರು ಯಾವ ರೀತಿ ತಮ್ಮ ಅಭ್ಯರ್ಥಿಯನ್ನು ಅಂದರೆ ತಮ್ಮ ಬೀಗತಿಯನ್ನು ಗೆಲ್ಲಿಸಲಿಕ್ಕೆ ಏನೇನೆಲ್ಲ ಸ್ಟ್ರಾಟಜಿ ಮಾಡ್ತಾರೆ, ಅವರು ಹಾಕೊಂಡಂಥ ಕಾರ್ಯಕ್ರಮಗಳಿರ್ಬೋದು ಮತ್ತು ಅವರ ಬೀಗರು ಕೊಟ್ಟಂಥ ಶಾಶ್ವತವಾದಂಥ ಯೋಜನೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು ಬೆಳಗಾವಿಯ ಬೈ ಎಲೆಕ್ಷನ್ನಲ್ಲಿ ವರ್ಕೌಟ್ ಆಗುತ್ತಾ, ಮತದಾರರು ಜಗದೀಶ್ ಶೆಟ್ಟರ್ ಅವ್ರನ್ನ ಮತ್ತು ಅನುಕಂಪದ ಆಧಾರದ ಮೇಲೆ ಮತ ಕೇಳ್ತಾ ಇರ್ತಕ್ಕಂಥ ಮಂಗಳ ಅಂಗಡಿಯವರ ನಾಮಬಲ ಮತ್ತು ಸುರೇಶ್ ಅಂಗಡಿಯವರ ನಾಮಬಲದ ಆಧಾರದ ಮೇಲೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ BJP ಅಭ್ಯರ್ಥಿ ವಿಜಯ ಆಗ್ತಾರಾ ಎಂಬತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡಿದ್ದು, ಬೆಳಗಾವಿಯ ಮತದಾರರು ಯಾರಿಗೆ ತಮ್ಮ ವಿಜಯ ಪತಾಕೆಯನ್ನು ತೊಡಿಸ್ತಾರೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಸ್ಮಿತಾ ರೈಟ್, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ.